ತಾಲೂಕಿನ ಕ್ರಿಕೆಟ್ ಪಂದ್ಯಾವಳಿ ಪ್ರಥಮ ಬಹುಮಾನ ಪಡೆಯುವ ಮೂಲಕ ಗೆಲುವಿನ ನಗೆ ಬೀರಿದ ದುರ್ಗಾಂಬಾ ತಂಡ ಇತಿಹಾಸದ ವಿಚಾರದ ಬಗ್ಗೆ ಚರ್ಚೆಗಳಾಗಲಿ ಸತ್ಯಾಸತ್ಯತೆಗಳು ಹೊರಗೆ ಬರಲಿ ಭಟ್ಕಳದಲ್ಲಿ ಹೇಳಿಕೆ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಯುಗಾದಿ ಉತ್ಸವದ ಪೂರ್ವಭಾವಿಯಾಗಿ ಯುಗಾದಿ ಉತ್ಸವ ಸಮಿತಿ ವತಿಯಿಂದ ನಡೆದ ಜಾಗೃತಿ ಬೈಕ್ ರ್ಯಾಲಿ ಉರಿಗೌಡ ನಂಜೇಗೌಡ ಸಿನಿಮಾ ನಿರ್ಮಾಣ ವಿಚಾರವಾಗಿ ಪ್ರತಿಕ್ರಿಯಿಸಿ ಸ್ವಪಕ್ಷೀಯರ ವಿರುದ್ಧವೇ ಗುಡುಗಿದ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಇದೆಲ್ಲವನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿಯತ್ತ ಎಲ್ಲರೂ ಗಮನ ಹರಿಸಬೇಕೆಂದು ಸಲಹೆ ನೀಡಿದ ಸಚಿವರು ಮತ್ತು ಅರಣ್ಯವಾಸಿಗಳ ಬೃಹತ್ ಪ್ರತಿಭಟನೆ ಅರಣ್ಯ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ಕಷ್ಟಲಿಖಿತ ಉತ್ತರಕ್ಕಾಗಿ 4 ತಾಸು ಧರಣಿ ನಡೆಸಿದ ಪ್ರತಿಭಟನಾಕಾರರು ಆರ್ಯಐಡಿಗ ಬಿಲ್ಲವ ಹಾಗೂ ನಾಮದಾರ ಯುವಕ ಸಂಘದಿಂದ ನಡೆದ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ದುರ್ಗಾಂಬಾ ತಂಡ ಪ್ರಥಮ ಬಹುಮಾನ ಪಡೆಯುವ ಮೂಲಕ ಗೆಲುವಿನ ನಗೆ ಬೀರಿತು ನಗರದ ಮಾರಿಕಾಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ನಡೆದ ಐಪಿಎಲ್ ಮಾದರಿಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳು ಭಾಗಿಯಾಗಿದ್ದವು ಅಂತಿಮ ಸುತ್ತಿನಲ್ಲಿ ನಾಗರಾಜ್ ಕಲಗಾರ್ ಮತ್ತು ದತ್ತುರಾವ್ ಮಾಲೀಕತ್ವದ ದುರ್ಗಾಂಬಾ ತಂಡ ಮತ್ತು ದೀಪಕ್ ಮದನ್ ರಾಘು ಬೆಳಲೆ ಮಾಲೀಕತ್ವದ ದೀಮ್ ಚಾಲೆಂಜರ್ಸ್ ತಂಡಗಳ ನೇರ ಹಣಾಹಣಿಯಲ್ಲಿ ಮೊದಲು ಬ್ಯಾಟ್ ಮಾಡಿದ ದುರ್ಗಾಂಬಾ ತಂಡ 52 ರನ್ಗಳ ಗುರಿ ನೀಡಿತು ಅದಕ್ಕೆ ಉತ್ತರವಾಗಿ ಧೀಮ್ ತಂಡ 38 ರನ್ಗಳಿಗಷ್ಟೇ ಶಕ್ತವಾಗಿ ಸೋಲು ಅನುಭವಿಸಿತು ಇದರಿಂದ ದುರ್ಗಾಂಬಾ ತಂಡ ವಿಜಯದ ಕಿರೀಟವನ್ನು ತನ್ನ ಮುಡಿಗೇರಿಸಿಕೊಂಡಿತು ರನ್ನರ್ ಅಪ್ ಆಗಿ ಧೀಮ್ ತಂಡ ತೃಪ್ತಿ ಪಡೆದುಕೊಂಡರೆ ತೃತೀಯ ಸ್ಥಾನವನ್ನು ಮಾರಿಕಾಂಬಾ ನಾಮದಾರಿ ತಂಡ ಪಡೆದುಕೊಂಡಿತು ಇನ್ನು ಪ್ರಥಮ ಬಹುಮಾನವಾಗಿ 1 ಲಕ್ಷ ದ್ವಿತೀಯ ಬಹುಮಾನವಾಗಿ 50,000 ಮತ್ತು ತೃತೀಯ ಬಹುಮಾನ 20,000 ರೂಪಾಯಿ ಹಾಗೂ ಆಕರ್ಷಕ ಪಾರಿತೋಷಕವನ್ನು ಗೆದ್ದ ತಂಡಗಳಿಗೆ ನೀಡಿ ಅಭಿನಂದಿಸಲಾಯಿತು ಇನ್ನು ಉತ್ತಮ ಬ್ಯಾಟ್ಸ್ಮನ್ ಆಗಿ ತಿರುಮಲ್ ಭಟ್ಕಳ ಉತ್ತಮ ಬೌಲರ್ ಆಗಿ ವಿನಾಯಕ್ ಹಾಗೂ ಆಲ್ರೌಂಡರ್ ಆಗಿ ಶಶಿ ಹಳದಿಪುರ ಅವರನ್ನು ಆಯ್ಕೆ ಮಾಡಿ ಪಾರಿತೋಷಕ ನೀಡಲಾಯಿತು ಈ ವೇಳೆ ಪ್ರಮುಖರಾದ ಉದಯ ನಾಯ್ಕ್ ರಾಮಣ್ಣ ನಾಗರಾಜ್ ನಾಯ್ಕ್ ಮಧುಕರ್ ಬಿಲ್ಲವ ಮಂಜುನಾಥ್ ಎಕ್ಕಂಬಿ ರವಿ ಪೂಜಾರಿ ರಾಘವೇಂದ್ರ ನಾಯ್ಕ್ ಬೆಳಲೆ ವಿನಾಯಕ್ ನಾಯ್ಕ್ ಸೇರಿದಂತೆ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ವೇದಿಕೆ ಭಕ್ತಗಳೇ ಕಾರ್ಯನಿರ್ವಹಣಾಧಿಕಾರಿ ಭೀಮಮ್ಮ ಜೋಗನ ಸಂಘ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದು ಕೂಡ ಶ್ರೀ ಶ್ರೀಗಾಂಧ ಜಿಲ್ಲಾ ಕ್ರೀಡಾಂಗಣ ಒಂದು ಹೊಸಲು ಬೆಳಕಿನ ಅಡಿಯಲ್ಲಿ ಸಂಪೂರ್ಣವಾಗಿ ಸ್ವೀಕರಿಸಿಕೊಂಡಿದೆ ಯಾವುದೇ ರೀತಿ ಸಮಸ್ತ ಕನ್ನಡ ಮೂಲ ಇಲಾಖೆಯಲ್ಲಿದ್ದು ಅತ್ಯಂತ ಶ್ರೇಷ್ಠ ಮಾರ್ಚ್ 22ರಂದು ನಡೆಯಲಿರುವ ಯುಗಾದಿ ಉತ್ಸವದ ಹಿನ್ನೆಲೆಯಲ್ಲಿ ಸಮಾಜದ ಬಾಂಧವರು ಪೂರ್ವಭಾವಿಯಾಗಿ ಸೋಮವಾರ ಶಿರಸಿಯಲ್ಲಿ ಬೈಕ್ ರ್ಯಾಲಿ ನಡೆಸಿದರು ಹಿಂದೂಗಳ ನೂತನ ವರ್ಷ ಯುಗಾದಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲು ಶಿರಸಿ ಜನತೆ ಸನ್ನದ್ಧರಾಗಿದ್ದು ಎಲ್ಲೆಡೆ ಕೇಸರಿಯ ರಂಗು ಕಳೆಕಟ್ಟಿದೆ ಯುಗಾದಿ ಉತ್ಸವ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಜಾಗೃತಿ ಬೈಕ್ ರ್ಯಾಲಿಗೆ ಅದ್ಧೂರಿ ಚಾಲನೆ ದೊರೆಯಿತು ನಗರದ ವಿಕಾಸಾಶ್ರಮ ಮೈದಾನದಿಂದ ಆರಂಭವಾದ ರ್ಯಾಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಅಂತಿಮವಾಗಿ ಶಿವಾಜಿ ಚೌಕಕ್ಕೆ ಬಂದು ತಲುಪಿತು ಇನ್ನು ಮಹಿಳೆಯರ ಆದಿಯಾಗಿ ಸುಮಾರು 200ಕ್ಕೂ ಅಧಿಕ ಹಿಂದೂ ಬಾಂಧವರು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡು ಕೇಸರಿ ಶಾಲು ಮತ್ತು ಭಗವದ್ವಜದೊಂದಿಗೆ ಬೈಕ್ ರ್ಯಾಲಿ ನಡೆಸಿದರು ಮೆರವಣಿಗೆಯುದ್ದಕ್ಕೂ ಜಯ ಘೋಷಗಳು ಮೊಳಗಿದವು
8.12 ಕೋಟಿ ವೆಚ್ಚದ ಕೆಂಗ್ರೇನಾಲ ಜಲಮೂಲದ ನೀರು ಸರಬರಾಜು ಯೋಜನೆಗೆ ವಿಧಾನಸಭಾ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೋಮವಾರ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು 38 ಕೋಟಿಯ ಈ ಯೋಜನೆಯಡಿ 8.5 ಕಿಲೋಮೀಟರ್ ಹೊಸ ಪೈಪ್ಲೈನ್ ಅಳವಡಿಸಲಾಗಿದೆ. ನಗರದ ಮೂರು ಕಡೆ 5 ಲಕ್ಷ ಲೀಟರ್ ಸಾಮರ್ಥ್ಯದ ಮೇಲ್ಮಟ್ಟದ ಜಲ ಸಂಗ್ರಹಗಾರ ನಿರ್ಮಾಣ ಮಾಡಲಾಗಿದೆ. 215 ಅಶ್ವಶಕ್ತಿಯ ಎರಡು ಪಂಪ್ ಸೆಟ್ ಜೋಡಿಸಲಾಗಿದೆ. ಇವುಗಳ ಜೊತೆಗೆ ಮಾರಿಗದ್ದೆಯಲ್ಲಿ 150 ಅಶ್ವಶಕ್ತಿಯ ಒಂದು ಪಂಪ್ ಅಳವಡಿಸಲಾಗಿದೆ. 10,300 ಮನೆಗಳಿಗೆ ವಾಟರ್ ಮೀಟರ್ ಅಳವಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ಸಮೃದ್ಧಿ ಯೋಜನೆ ಯಾಕೆಂದ್ರೆ ನಾನು ಅದ್ರ ಒಂದನೇ ಹಂತ ಎರಡನೇ ಹಂತದಲ್ಲಿದೆ. ಹೌದಲ್ಲ, ಇದು ಎರಡನೇ ಹಂತದಲ್ಲಿದೆ. ಒಂದನೇ ಹಂತ ಎರಡನೇ ಹಂತ ಅದೆಲ್ಲ ನಮ್ಗೆ ಗೊತ್ತಿದೆ. ಅದು ಎಲ್ಲಿ ಅಧಿಕಾರಿಗಳನ್ನ ಎಲ್ಲ ಹಂತದಲ್ಲೂ ಕರೆದು ನಾನು ಮಾತಾಡ್ತಿರ್ತೇನೆ. ಅದ್ರ ಪರಿಣಾಮ ಅದು ಬರ್ತದೆ. ಇನ್ನು ಈ ಹಿಂದಿನ ಪಂಪ್ ಸೆಟ್ಗಳ ಸಾಮರ್ಥ್ಯ ಕಡಿಮೆ ಇರುವ ಜೊತೆಗೆ ಹಳೆಯ ಪೈಪ್ಲೈನ್ ಸೋರಿಕೆಯಾಗುತ್ತಿದ್ದ ಕಾರಣ ಹೊಸ ಪೈಪ್ಲೈನ್ ನಿರ್ಮಿಸಲಾಗಿದೆ. ಕೆಂಗ್ರೇನಾಲಾದಿಂದ 4.54 ದಶಲಕ್ಷ ಲೀಟರ್ ನೀರನ್ನು ಪಂಪ್ ಮಾಡಬಹುದಾಗಿದ್ದು ಸಾರ್ವಜನಿಕರಿಗೆ ನೀರು ಸರಬರಾಜು ಮಾಡುವಲ್ಲಿ ಸುಧಾರಣೆಯಾಗಲಿದೆ. 55 ವರ್ಷಗಳ ಹಿಂದೆ ಮಾಡಿದ್ದ ಯೋಜನೆಗೆ ಈಗ ಆಧುನಿಕ ಸ್ಪರ್ಶ ನೀಡಲಾಗಿದೆ. ಬೆಳೆಯುತ್ತಿರುವ ನಗರಕ್ಕೆ ಯೋಜನೆಯ ಅನುಕೂಲ ಆಗಲಿದೆ ಎಂದರು. ಇನ್ನು ನೀರು ನಿರ್ವಹಣೆ ವಿಚಾರದಲ್ಲಿ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿ ಇನ್ನಷ್ಟು ಚುರುಕಾಗಬೇಕು. ಜನರ ಸಮಸ್ಯೆ ಉಲ್ಬಣಿಸದಂತೆ ತಕ್ಷಣದ ಕ್ರಮ ಅನುಸರಿಸಬೇಕು ಎಂದು ಇದೇ ವೇಳೆ ಎಚ್ಚರಿಕೆಯನ್ನು ನೀಡಿದರು. ಯೋಜನೆ ಅಂತಿದೆ, ಅದರೊಳಗು ಒಂದೇ ಹಂತದಲ್ಲೇ ಇದೆ. 65 ಕೋಟಿ ಪ್ರಸ್ತಾವನೆ ಇದೆ. ಅಂದ್ರೆ ನೀರಿಗೆ ಅಷ್ಟು ಪ್ರಾಮುಖ್ಯತೆ ಇರೋದ್ರಿಂದ ನಾವು ನೀರನ್ನ ಕೊಡೋದಕ್ಕೆ ಇಷ್ಟು ಹಣ ನಾನು ನಿಮ್ಗೆ ಕೊಡ್ತಿದ್ದೆ. ಆದ್ರೆ ಇದರ ನೀವು ಇದನ್ನ ಸದ್ಬಳಕೆ ಮಾಡಿಕೊಂಡು ಎಲ್ಲರ ಮನೆಗೆ ನೀರು ತಲುಪದಂತೆ ನೋಡಿಕೊಳ್ಳೋದು ಸ್ಥಳೀಯ ಸಂಸ್ಥೆಗಳ ಜವಾಬ್ದಾರಿ. ಹಾಗಾಗಿ ಮುನ್ಸಿಪಾಲಿಟಿಯವರು ತಾವು ಅಧ್ಯಕ್ಷ ಉಪಾಧ್ಯಕ್ಷ ಇದೇ ವೇಳೆ ನಗರಸಭಾ ಅಧ್ಯಕ್ಷ ಗಣಪತಿ ನಾಯ್ಕ್, ಉಪಾಧ್ಯಕ್ಷೆ ವೀಣಾ ಶೆಟ್ಟಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ದೀಪಾ ಮಹಾಲಿಂಗಣ್ಣನವರ್, ಪೌರಾಯುಕ್ತ ಕಾಂತರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಮ್ಮ ಸಿಸಿ ನಗರಕ್ಕೆ 38 ಕೋಟಿಗಳ ಹಣವನ್ನು ಬಿಡುಗಡೆ ಮಾಡಿ ಅದರ ಇವತ್ತೇ ಅನುಷ್ಠಾನ ಸುದಾ ಆಗಿದೆ. ಈಗಾಗಲೇ ಸಿಸಿ ನಗರಕ್ಕೆ ಕೆಂಗರೆಯಿಂದ ಹೊಸ ಜಾಕ್ವೆಲ್ ನಗರೋತ್ಥಾನ ಮೂರನೇ ಹಂತದಲ್ಲಿ 1 ಕೋಟಿ ಹಣದಲ್ಲಿ ಆಗಿದ್ದು ಅದರನ್ನು ಈಗ 38 ಕೋಟಿಯಲ್ಲಿ 2 ಕೂಪು ಮತ್ತು ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಅರಣ್ಯ ಸಿಬ್ಬಂದಿಗಳಿಂದ ಉಂಟಾಗುತ್ತಿರುವ ಸಮಸ್ಯೆ ಮತ್ತು ದೌರ್ಜನ್ಯಗಳಿಗೆ ಸ್ಪಷ್ಟ ಉತ್ತರವನ್ನು ನೀಡುವ ಕುರಿತು ಜಿಲ್ಲಾದ್ಯಂತ ಆಗಮಿಸಿದ ಬೃಹತ್ ಸಂಖ್ಯೆಯ ಅರಣ್ಯವಾಸಿಗಳ ಧರಣಿ ಮತ್ತು ಪ್ರತಿಭಟನೆ ಡಿಎಫ್ಒ ಕಚೇರಿ ಆವರಣದಲ್ಲಿ ಸೋಮವಾರ ಜರುಗಿತು. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಶಿರಸಿಯ ಸ್ಥಳೀಯ ಡಿಎಫ್ಒ ಕಚೇರಿ ಎದುರು ಸ್ಪಷ್ಟ ಉತ್ತರಕ್ಕೆ ಮತ್ತು ಕಾನೂನಾತ್ಮಕ ವಿಶ್ಲೇಷಣೆಯ ಉತ್ತರಕ್ಕೆ ಆಗ್ರಹಿಸಿ ಸುಮಾರು 4 ಗಂಟೆಗಳ ಕಾಲ ಅರಣ್ಯವಾಸಿಗಳು ಧರಣಿ ನಡೆಸಿದರು. ಇನ್ನು ಅರಣ್ಯವಾಸಿಗಳು ಡಿಎಫ್ಒ ಆಫೀಸಿಗೆ ಪ್ರವೇಶಿಸದಂತೆ ಗೇಟ್ಗೆ ಕೀಲಿ ಹಾಕಿರುವ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳು ತೀವ್ರ ಆಕ್ರೋಶ ಮತ್ತು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಗೇಟ್ ಕೀ ತೆರವುಗೊಳಿಸಿದರು. ಪೊಲೀಸರ ಮಧ್ಯಸ್ಥಿಕೆಯ ಮೇರೆಗೆ ಕೆಲಸದ ಅವಧಿಯಲ್ಲಿ ಕಚೇರಿಯ ದ್ವಾರಕ್ಕೆ ಹಾಕಿರುವ ಕೀಲಿಗಳನ್ನು ತೆಗೆಸಿರುವ ಘಟನೆಗಳು ಜರುಗಿದವು.
ಇನ್ನು ಸಿಸಿಎಫ್ ಆಗಮಿಸಿ ಸ್ಪಷ್ಟ ಲಿಖಿತ ಉತ್ತರವನ್ನು ನೀಡಬೇಕು ಎಂದು ಹೋರಾಟಗಾರರು ತೀವ್ರತರದ ಒತ್ತಡವನ್ನು ಹೇರಿದಾಗಲೂ ಸಹಿತ ಡಿಎಫ್ಒ ಅಜ್ಜಯ್ಯ ಯಾವುದೇ ರೀತಿಯ ಸ್ಪಂದನೆ ನೀಡದ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳು ತೀವ್ರ ಪ್ರತಿರೋಧ ವ್ಯಕ್ತಪಡಿಸಿದರು. ಬಳಿಕ ಪೊಲೀಸ್ ಮಧ್ಯಸ್ಥಿಕೆಯಲ್ಲಿ ವಾತಾವರಣವು ತಿಳಿಗೊಂಡಿತು. ಇನ್ನು ಸ್ಪಷ್ಟವಾದ ಉತ್ತರವನ್ನು ಬಯಸಿ ಕಚೇರಿ ಆವರಣದಿಂದ ತೊಲಗುವುದಿಲ್ಲ ಎಂದು ಬಿಗಿ ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಡಿಎಫ್ಒ ಅಜ್ಜಯ್ಯ ಅರಣ್ಯ ಇಲಾಖೆಯ ಪರವಾಗಿ ಲಿಖಿತ ಉತ್ತರವನ್ನು ಕೊಟ್ಟು ಅರಣ್ಯವಾಸಿಯ ಅಧಿಭೋಗ ಮತ್ತು ಸಾಗುವಳಿ ಇರುವ ಕ್ಷೇತ್ರಕ್ಕೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸದಂತಹ ಅರಣ್ಯವಾಸಿಗಳಿಗೆ ಆತಂಕ ಮಾಡುವುದಿಲ್ಲ, ಒಕ್ಕಲೆಬ್ಬಿಸುವುದಿಲ್ಲ ಎಂದು ಲಿಖಿತ ಉತ್ತರವನ್ನು ನೀಡಿದ ನಂತರವೇ ಧರಣಿಯನ್ನು ಸ್ಥಗಿತಗೊಳಿಸಿದರು. ಈ ವೇಳೆ ಪ್ರಮುಖರಾದ ಮಬ್ಲೇಶ್ವರ್ ನಾಯ್ಕ ಬೇಡ್ಕಣಿ, ಲಕ್ಷ್ಮಣ್ ಮಾಳಕನವರ್, ಸುನೀಲ್ ನಾಯ್ಕ ಸಂಕಂಡ, ನೆಹರು ನಾಯ್ಕ ಬೇಳೂರು, ರಾಘು ಕವಂಚೂರ್, ಪಾಂಡುರಂಗ ನಾಯ್ಕ ಬಳಕೆ, ಭೀಮ್ಸಿ ವಾಲ್ಮೀಕಿ, ದಿನೇಶ್ ನಾಯ್ಕ, ಎಂಆರ್ ನಾಯ್ಕ ಸಂಡ್ರಾಜಿ, ಶಿವಾಜಿ, ಇಬ್ರಾಹಿಂ ಗೌಡಳ್ಳಿ, ಜೋಗಿ, ಸಾರಂಬಿ ಶೇಖ್, ಮಹೇಂದ್ರ ನಾಯ್ಕ ಕತಗಾಲ್, ಜಿಬಿ ನಾಯ್ಕ ಸೇರಿದಂತೆ ನೂರಾರು ಅರಣ್ಯವಾಸಿಗಳು ಭಾಗಿಯಾಗಿದ್ದರು. ನೋಡಿ ನಾನು ಲೆಟ್ರ ಬರ್ತಿದ್ದೇನೆ. ಉರಿಗೌಡ ನಂಜೇಗೌಡ ಸಿನಿಮಾ ನಿರ್ಮಾಣದ ವಿಚಾರವಾಗಿ ಪ್ರತಿಕ್ರಿಯಿಸಿದ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಶಿ ಸ್ವಪಕ್ಷೀಯರ ವಿರುದ್ಧವೇ ಗುಡುಗಿದ್ದಾರೆ. ಅಂಕೋಲಾದಲ್ಲಿ ಭಾನುವಾರದಂದು ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಗೆ ಆಗಮಿಸಿದ್ದ ವೇಳೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಸಚಿವ ನಿರಾಣಿ, ರಾಜ್ಯದಲ್ಲಿ ಮಾಡಲು ಬೇಕಾದಷ್ಟು ಕೆಲಸಗಳಿವೆ, ಅದನ್ನು ಬಿಟ್ಟು ಆ ಗೌಡ್ರು ಏನಾದ್ರೂ ಈ ಗೌಡ್ರು ಏನಾದ್ರೂ ಎಂದು ಕೇಳುವ ಸಂದರ್ಭ ಇದಲ್ಲ, ಯಾವುದೇ ಪಕ್ಷದವರಾದರೂ ಈ ಸಂದರ್ಭದಲ್ಲಿ ಆ ರೀತಿಯ ಚಿಂತನೆಗಳನ್ನು ಕೈಬಿಡಬೇಕು ಎಂದರು. ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸ ಇದೆ. ನಾವು ನಿರುದ್ಯೋಗ ಯುವಕ ಯುವತರಿಗೆ ಕೆಲಸ ಕೊಡಬೇಕು, ಇನ್ನೂ ಹೆಚ್ಚು ಕೈಗಾರಿಕೆಗಳು ಬರಬೇಕು. ಇವತ್ತು ಯಾರೇ ಕಟ್ಟಕಡೆ ಮನಸ್ಸಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ತೊಂದರೆಯಲ್ಲಿದ್ದಾನೆ ಅವನು ಯಾವ ರೀತಿ ಮೇಲೆ ತರಬೇಕು, ನಮ್ಮ ದೇಶ ಜಗತ್ತಿನಲ್ಲಿ ಮೊದಲನೇ ಸ್ಥಾನದಲ್ಲಿ ಬರಲಿಕ್ಕೆ ನಾವೇನು ಮಾಡಬೇಕು ಅನ್ನೋಂಥದ್ದು ಚಿಂತನೆ ಮಾಡುವಂಥ ನೂರಾರು ಸವಾಲುಗಳು ನಮ್ಮ ಹತ್ರ ಇವೆ. ಅವುಗಳನ್ನೆಲ್ಲ ಬಿಟ್ಟು ಆ ಗೌಡ್ರು ಏನಾದರೂ ಈ ಗೌಡ್ರು ಏನು ಮಾಡುವಂಥದ್ದು ಈ ಸಂದರ್ಭ ಅಲ್ಲ, ಅದು ಅವ್ರು ವೈಯಕ್ತಿಕವಾಗಿರುವಂಥದ್ದು. ಯಾವುದೇ ಪಾರ್ಟಿಯವರು ಈ ಸಂದರ್ಭದಲ್ಲಿ ಆ ಥರ ಚಿಂತನೆ ಮಾಡೋದ್ರಿಂದ ಕೈ ಬಿಡಬೇಕು. ಇನ್ನು ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಇನ್ನು ಸಾಕಷ್ಟು ಸವಾಲುಗಳಿದ್ದು ಉದ್ಯೋಗ ಸೃಷ್ಟಿ, ಕೈಗಾರಿಕೆ ಸ್ಥಾಪನೆ, ನೀರಾವರಿ, ಕೃಷಿ ಅಭಿವೃದ್ಧಿಯಂತಹ ಕೆಲಸಗಳು ಆಗಬೇಕಿದೆ. ದೇಶ ಸ್ವತಂತ್ರಗೊಂಡು 100 ವರ್ಷಗಳನ್ನು ಪೂರೈಸುವ ವೇಳೆಗೆ ಭಾರತ ಹೇಗಿರಬೇಕು ಎಂಬುದನ್ನು ಎಲ್ಲರೂ ಚಿಂತಿಸಬೇಕಾಗಿದೆ. ಅದರ ಬದಲು ಯಾವುದೇ ಲಾಭವೂ ಇಲ್ಲದ, ನಷ್ಟವೂ ಇಲ್ಲದ ಇಂತಹ ಚಿಂತನೆಗಳಿಂದ ಸಮಯ ವ್ಯರ್ಥವಾಗುವುದನ್ನು ಹೊರತುಪಡಿಸಿ ಮತ್ತೇನೂ ಆಗುವುದಿಲ್ಲ. ಇದೆಲ್ಲವನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿಯತ್ತ ಎಲ್ಲರೂ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ಯಾಕಂದ್ರೆ ನಾವು ಸಾಕಷ್ಟು ಸವಾಲುಗಳಿದೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ಪಕ್ಷ ಯಾವುದೇ ಇರಲಿ, ಸಾಕಷ್ಟು ನೀರಾವರಿ ಆಗಬೇಕಾಗಿದೆ, ಸಾಕಷ್ಟು ಕೃಷಿಯನ್ನ ಡಬಲೀಕರಣ ಮಾಡಬೇಕಾಗಿದೆ, ನಿರುದ್ಯೋಗತೆಯನ್ನ ಹೋಗಲಾಡಿಸಬೇಕಾಗಿದೆ. ಅವನ್ನೆಲ್ಲ ಕಡೆ ನೋಡಿ ಮುಂದುವರೆದಿರುವಂತಹ ದೇಶಗಳು ಯಾವ ರೀತಿ ಹೋಗ್ತಾ ಇದೆ. ನಾವು ಮುಂದೆ 100 ವರ್ಷ ಶತಮಾನೋತ್ಸವವನ್ನು ನಮ್ಮ ದೇಶ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ದೇಶ, ನಮ್ಮ ರಾಜ್ಯದ ಪಾತ್ರ ಏನಿರಬೇಕು, ನಾವು ಎಲ್ಲಿಗೆ ಮುಟ್ಟಬೇಕು ಅನ್ನೋದ್ರ ಕಡೆ ಎಲ್ಲರೂ ರಾಜಕೀಯ ನಾಯಕರು ಚಿಂತನೆ ಮಾಡಬೇಕೇ ಹೊರತು ಇದಕ್ಕೇನು ಲಾಭನೂ ಇಲ್ಲ, ನುಕ್ಸಾನೂ ಇಲ್ಲ. ಇದನ್ನ ಮಾಡ್ತಾ ಇರುವಂಥದ್ದು ಸುಮ್ಮನೆ ಸಮಯದ ವೇಸ್ಟ್. ಅದು ಆ ಕಡೆ ಚಿಂತನೆ ಮಾಡುವಂಥದ್ದು ಅದರ ಸಲುವಾಗಿ ಅದನ್ನೆಲ್ಲ ಬಿಟ್ಟು ನೇರವಾಗಿ ನಮ್ಮ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಅಂತ ನಿಮ್ಮ ಖಾತ್ರಿ ಹೇಳ್ತೇನೆ. ಇನ್ನು ತುಮಕೂರಿನಲ್ಲಿ ಕಾರ್ಯಕರ್ತರ ಮುಖಂಡರ ನಡುವಿನ ಭಿನ್ನಾಭಿಪ್ರಾಯದಿಂದ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ರದ್ದುಗೊಂಡ ವಿಚಾರವಾಗಿ ಪ್ರತಿಕ್ರಿಯಿಸಿದ ನಿರಾಣಿ, ಯಾವುದೇ ಪಕ್ಷದಲ್ಲಾದರೂ ಸಮಸ್ಯೆಗಳು ಇರುವುದು ಸಹಜ, ನಮ್ಮ ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರು ಅದನ್ನು ನಿಭಾಯಿಸಲು ಸಮರ್ಥರಿದ್ದಾರೆ, ಈ ಸಮಸ್ಯೆಯನ್ನು 4 ಗೋಡೆಗಳ ಮಧ್ಯೆ ಕುಳಿತು ಪರಿಹರಿಸುವ ಭರವಸೆ ಇದೆ ಎಂದರು. ಮತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ಇರುವಂತದನ್ನ ನಾನೇ ನಾಲ್ಗಳಿದಿಲ್ಲ, ಸಣ್ಣ ಪುಟ್ಟ ಪಕ್ಷದ ಎಲ್ಲಾ ಪಕ್ಷದಲ್ಲಿಯೂ ಸಹಿತ ಸಮಸ್ಯೆಗಳು ಇದ್ದೇ ಇರ್ತದೆ. ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಕೆಪೇಬಲ್ ಇದ್ದಾರೆ ಆ ಸಮಸ್ಯೆಗಳನ್ನ, ಅದನ್ನ 4 ಗೋಡೆ ನಡುವೆ ಕೂತ್ಕೊಂಡು ಅದನ್ನು ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ. ಇನ್ನು ಲಕ್ಷ್ಮಣ್ ಸವದಿ ಪಕ್ಷದ ಟಿಕೆಟ್ಗೆ ಬೇಡಿಕೆ ಇಟ್ಟ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ಟಿಕೆಟ್ ಕೇಳಲು ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತರು ಅರ್ಹರಿದ್ದಾರೆ, ಆದರೆ ಪಕ್ಷ ಯಾರು ಅರ್ಹರು ಎನ್ನುವುದನ್ನು ನೋಡಿ ಟಿಕೆಟ್ ನೀಡುತ್ತದೆ, ಟಿಕೆಟ್ ಯಾರಿಗೆ ಕೊಟ್ಟರೂ ಅವರೊಂದಿಗೆ ಎಲ್ಲರೂ ಕೂಡಿ ಕೆಲಸ ಮಾಡುವುದು ನಮ್ಮ ಕರ್ತವ್ಯ ಎಂದರು. ಪಕ್ಷದ ಟಿಕೆಟ್ ಅನ್ನು ಕೇಳಿಕೆ ಎಲ್ಲರೂ
ಕೇಳಲಿಕ್ಕೆ ಅವಕಾಶ ಇದೆ. ಯಾರು ಬೇಕಾದರೂ ಪ್ರಶ್ನೆ ಕೇಳ್ಬೋದು. ನಮ್ಮ ಕಟ್ಟಕಡೆ ಕಾರ್ಯಕರ್ತರು ಸಹ ಟಿಕೆಟ್ ಕೇಳ್ಬೋದು. ಟಿಕೆಟ್ ಯಾರಿಗೆ ನಮ್ಮ ಪಕ್ಷ ಕೊಡ್ತದೆ ಅವರಿಗೆ ಎಲ್ಲರೂ ಕೂಡಿ ಒಟ್ಟಾಗಿ ಕೆಲಸವನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ. ಆ ರೀತಿ ಲಕ್ಷ್ಮಣ ಸವದಿಯವರು ಮಾಡ್ತಾರೆ. ಇನ್ನು ಸಿದ್ದರಾಮಯ್ಯ ಕೋಲಾರದಲ್ಲೂ ನಿಲ್ಲಲು ಹಿಂದೇಟು ಹಾಕಿರುವ ಕ್ಷೇತ್ರದ ಗೊಂದಲ ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಅವರ ಪಕ್ಷವನ್ನು ಅವರೇ ಸುಧಾರಣೆ ಮಾಡಿಕೊಳ್ಳಬೇಕು, ಈ ಕುರಿತು ನಾನು ಕಮೆಂಟ್ ಮಾಡಲ್ಲ ಎಂದರು. ನೋಡಿ, ಅವರ ಪಕ್ಷದ ಬಗ್ಗೆ ಅವರೇ ಸುಧಾರಣೆ ಮಾಡ್ಕೋಬೇಕು, ಅವರ ಬಗ್ಗೆ ನಾನು ಏನು ಕಮೆಂಟ್ ಮಾಡ್ಕೊಳ್ಳೋದಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಕ್ಷವಾಗಿದ್ದು ನಮಗೆ ಉತ್ತಮ ನಾಯಕರುಗಳ ನೇತೃತ್ವ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಅಂತವರು ಕಟ್ಟಿ ಬೆಳೆಸಿದ ಪಕ್ಷ, ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮುಂಚೂಣಿಗೆ ಹೋಗುವತ್ತ ಹೆಜ್ಜೆ ಹಾಕುತ್ತಿದೆ. ಬೇರೆ ಪಕ್ಷ ಏನು ಮಾಡುತ್ತಿದೆ ಎನ್ನುವುದನ್ನು ನಾವು ನೋಡಲ್ಲ. ನಮ್ಮ ಪಕ್ಷ ಮುಂದಿನ 25 ವರ್ಷಗಳಲ್ಲಿ ಏನು ಮಾಡಬೇಕು ಎನ್ನುವ ಕಲ್ಪನೆಯೊಂದಿಗೆ ಮುಂದೆ ಹೊರಟಿದ್ದೇವೆ ಎಂದರು. ಜನತಾ ಪಾರ್ಟಿ ಒಂದು ಶಿಸ್ತಿನ ಪಕ್ಷ, ನಮ್ಮ ನೇತೃತ್ವ ಇದೆ. ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅಡ್ವಾಣಿ ಅಂತವರು, ಮುರಳಿಮನಿ ಜೋಶಿ ಅಂತವ್ರು ಕಟ್ಟಿರುವಂಥ ಪಾರ್ಟಿ, ಇವತ್ತು ನರೇಂದ್ರ ಭಾಯಿ ಮೋದಿಜಿಯವರ ನೇತೃತ್ವದಲ್ಲಿ ಇಡೀ ದೇಶ ಜಗತ್ತಿನ ಮುಂಚೂಣಿಯಲ್ಲಿ ಹೋಗಲಿಕ್ಕೆ ಎಲ್ಲ ರೀತಿಯಿಂದ ಹೆಜ್ಜೆಯನ್ನು ಹಾಕ್ತಾ ಇರುವಂಥ ಸಂದರ್ಭದಲ್ಲಿ ಬೇರೆ ಪಕ್ಷಗಳು ಏನು ಮಾಡ್ತಾ ಇದೆ ಅನ್ನೋದು ಗಮನ ಕೊಡಲಾರ್ದೇ ನಮ್ಮ ಪಕ್ಷ ಇನ್ನು ಮುಂದಿನ 25 ವರ್ಷದಲ್ಲಿ ಏನು ಮಾಡಬೇಕು ಅನ್ನೋಂಥ ಕಲ್ಪನೆ ನಾವು ಇಟ್ಕೊಂಡು ಮುಂದೆ ಹೊರಟ್ರೆ ನಾನು ನಿಶ್ಚಿತವಾಗಿ ನಾನು ಯಶಸ್ವಿಯನ್ನು ಕಾಣ್ತೀನಿ. ಇನ್ನು ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರೇಸ್ನಲ್ಲಿ ಮುರುಗೇಶ್ ನಿರಾಣಿ ಹೆಸರು ಕೇಳಿ ಬಂದ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ನಮ್ಮಲ್ಲಿ ಸ್ಪರ್ಧಿಸುವಂತಹ 224 ಶಾಸಕರು ಸಹ ಮುಖ್ಯಮಂತ್ರಿ ಆಗುವ ಅರ್ಹತೆಯನ್ನು ಹೊಂದಿದ್ದಾರೆ. ಆದರೆ ಯಾರನ್ನು ಎಂಎಲ್ಎ ಮಾಡಬೇಕು, ಯಾರನ್ನು ಮಂತ್ರಿ ಮಾಡಬೇಕು, ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಎನ್ನುವ ತೀರ್ಮಾನವನ್ನು ಪಕ್ಷದ ನಾಯಕರು ತೆಗೆದುಕೊಳ್ಳಲಿದ್ದಾರೆ ಎಂದು ತಿಳಿಸಿದರು. ನೋಡಿ, ನಮ್ಮಲ್ಲಿ 224 ಜನ ಶಾಸಕರು ಸ್ಪರ್ಧೆ ಮಾಡ್ತಾರೆ, ಎಲ್ಲರೂ ಮುಖ್ಯಮಂತ್ರಿಗಳಾಗುವಂತ ಅರ್ಹತೆಯನ್ನು ಹೊಂದಿದ್ದಾರೆ. ಎಲ್ಲರೂ ಅರ್ಹತೆಯನ್ನು ಇರುವಂತಹದ್ರಲ್ಲಿ ಅವರಿದ್ದಾರೆ. ಯಾರು ಎಂಎಲ್ಎ ಮಾಡಬೇಕು, ಯಾರು ಮಂತ್ರಿ ಮಾಡಬೇಕು, ಯಾರು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದನ್ನ ನಮ್ಮ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋತಾರೆ. 224 ಮಂದಿನೂ ಆಕಾಂಕ್ಷಿಗಳಿದ್ದಾರೆ.